ಎಲ್ಲಾ ಬಡವರಿಗೂ ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಯೋಜನೆಗಳು ಜಾರಿಗೆ ತರ್ತಾ ಇದೆ. ಬಡವರಿಗೆ ಗ್ಯಾಸಿನ ಸ್ಟವ್ಗಳನ್ನು ಫ್ರೀ ಕೊಡ್ತಾ ಇರೋದು, ಜನೌಷಧ ಕಾರ್ಯಕ್ರಮಗಳು ತಂದಿರೋದು, ನೂರಾರು ಕಾರ್ಯಕ್ರಮಗಳಿದೆ. ಅದೇ ರೀತಿ ಎಲ್ಲಾ ದೇಶದ ಬಡವರಿಗೆ 1 ಕೆಜಿಗೆ 28 ರೂಪಾಯಿ ಅನ್ನಷ್ಟು ಅಕ್ಕಿನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ತುಂಬಾ ಸಂತೋಷ. ಅದಕ್ಕೆ ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಯೋಜನೆ ಇಟ್ಕೊಂಡು ಅದನ್ನು ಬಳಸ್ಕೊತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಅನ್ನಭಾಗ್ಯದ ಹೆಸರಿನಲ್ಲಿ ಕೇಂದ್ರ 28 ರೂಪಾಯಿ ಕೊಟ್ಟಿದ್ದನ್ನ 32 ರೂಪಾಯಿ ಬಳಸ್ಕೊಂಡು, ಅಂದ್ರೆ 1 ಕೆಜಿ 32 ರೂಪಾಯಿ ಅವರು ಹಾಕ್ತಾರೆ, 28 ರೂಪಾಯಿ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ಸ್ಪರ್ಧೆ ಮಾಡ್ಕೊಂಡು ಮಾಡೋದು ಒಳ್ಳೇದು. ಇಡೀ ದೇಶದಲ್ಲಿ ಅದು ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅನ್ನಭಾಗ್ಯ ನಮ್ದೇ ಅಂತ ಕಾಂಗ್ರೆಸ್ ಸಮಾಧಾನ ಆಗ್ತಿಲ್ಲ. ಅಲ್ಲ, ಹಂಗಂದ್ರೆ ಪರವಾಗಿಲ್ಲ ಸರ್, ಅನ್ನಭಾಗ್ಯ ಅನ್ನ ತಿಂದು ಮೋದಿಗೆ ಓಟ್ ಹಾಕಿದ್ರು ಅಂತ ಮಾತಾಡ್ತಾರಲ್ಲ ಸರ್, ಇವ್ರು ಮನೆಯಿಂದ ಕೊಟ್ಟಂಗೆ ಆಡ್ತಾರಲ್ಲ. ಮನೆಯಿಂದ ಕೊಟ್ಟಂಗೆ ಆಡ್ತಾರೆ, ಮೋದಿ ಟೀಕೆ ಮಾಡ್ತಾರೋ, ದೇಶದ ಜನ ಈಗಾಗಲೇ ಉತ್ತರ ಗೊತ್ತಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕೋಲಾರನು ಸೇರಿ 25 ಸ್ಥಾನ ಕೊಟ್ಟಿದೆ. ಈ ರೀತಿ ಮಾತಾಡಿದ್ದಕ್ಕೇನೆ ಕಾಂಗ್ರೆಸ್ ಒಂದೇ ಸೀಟ್ ಸಿಕ್ಕಿರೋದು. ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಮೋದಿ ಅಂತ ನೆನಪು ಮಾಡ್ಕೋತಾರೆ ಅಂತ ಸಂದರ್ಭದಲ್ಲಿ ಸೋತಂತ ಒಂದು ನೋವಿಗೆ ಮೋದಿ ಮೇಲೆ ಆಪಾದನೆ ಮಾಡ್ತಾರೆ ಸೂಕ್ತ ಅಲ್ಲ. ಇಷ್ಟು ಮಾತ್ರ ನಾನು ಹೇಳ್ತೀನಿ ಸರ್. ಅಧಿಕಾರ ಇಷ್ಟೇ ಇಲ್ಲ ಸರ್, ಇದು ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರು ಬೆಳಗ್ಗೆ ಮಾತಾಡಿದ್ದಾರೆ ಏನಂತಂದ್ರೆ, ಮೈತ್ರಿ ಎಲ್ಲಿದ್ದೀರಿ ರಾಜ್ಯಸಭೆಯಲ್ಲಿ? ಮೈತ್ರಿ ಸರ್ಕಾರ ಅಂತ ಹೇಳ್ತಾ ಇದಾರೆ ಅಷ್ಟೇ. ಕಾಂಗ್ರೆಸ್ನವರು ತುಂಬಾ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಮೈತ್ರಿ ಮಾಡಿಕೊಂಡಿದ್ದಕ್ಕೋಸ್ಕರ ನಾವು ಸೋತ್ವಿ ಅಂತ, ಜೆಡಿಎಸ್ ಜೊತೆ ಹೋಗಿದ್ದು ಸೋತ್ವಿ ಅಂತ. ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ಜೊತೆ ಹೋಗಿ ಸೋತ್ರಿ. ದೇಶದಲ್ಲಿ ಏನಾಗಿತ್ತು ನಿಮಗೆ, ಎಲ್ಲ ರಾಜ್ಯದಲ್ಲೂ ಕೂಡ ಇದು ಕಾಂಗ್ರೆಸ್ ನಿರ್ನಾಮ ಆಗೋಗಿದೆ ಅಲ್ಲ, ಎಲ್ಲ ಕಡೆ ಅಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರ. ಸೋತವರಿಗೆ ಒಂದು ಕುಂಟು ನೆಪ ಜೆಡಿಎಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇವತ್ತು ಕಾಂಗ್ರೆಸ್ ಜೆಡಿಎಸ್ ಪ್ರಶ್ನೆ ಅಲ್ಲ. ನಾನು ಹೇಳಕ್ಕೊಟ್ಟಿರೋದು ಏನಂದ್ರೆ, ಕೇವಲ ಸಿದ್ದರಾಮಯ್ಯನವರು ಹೇಳ್ದಂಗೆ ತಾಲೂಕುಗಳ ಬಗ್ಗೆ ಅಧಿಕಾರಿಗಳು ನೇಮಕ ಮಾಡಿಲ್ಲ, ಹೊಸ ತಾಲೂಕು ಅಷ್ಟೇ ಅಲ್ಲ, ಯಾವುದೇ ಚಟುವಟಿಕೆಗಳು ನಡೀತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ ಅನ್ನೋದು ಬಿಟ್ಟುಬಿಟ್ರೆ, ಬರಗಾಲ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ರಾಜ್ಯ ಸರ್ಕಾರ ಏನು ಕ್ರಮ ತಗೊಂಡಿಲ್ಲ, ಉಸ್ತುವಾರಿ ಸಚಿವರು ಜಿಲ್ಲೆಗಳಿಗೆ ಹೋಗ್ತಾ ಇಲ್ಲ. ಹಾಗಾಗಿ ಸುಮ್ಮನೆ ಅವರವರೇ ಬಡದಾಡೋದು ನೋಡಿಕೊಂಡು ರಾಜ್ಯ ಜನ ಒಂದು ಸರ್ಕಾರ ಇದೆ ಅಂತ ಅಂದ್ಕೊಂಡಿದ್ದಾರೆ. ನೋಡೋಣ ಬರೋದ್ರಿಂದ ಸರ್. ಈಶ್ವರಪ್ಪ ಅವರು ಮತ್ತೆ ಯಡಿಯೂರಪ್ಪ ಅವರು ಮತ್ತೆ ಮುಖ್ಯಮಂತ್ರಿ ಆಗಲ್ಲ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತೀನಿ ಅಂತ ಮುಂಚೆ ಹೇಳ್ತಿದ್ರು, ಅದನ್ನ ಕೈ ಬಿಟ್ರೆ ಈಗ ನಾವಾಗಲ್ಲ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರು ಏನೇನು ಆಗಲ್ಲ ಅಂತ ಹೇಳ್ತಾರೋ ಅದೇ ಆಗುತ್ತೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಲ್ಲ ಅಂದ್ರು, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ರು, ಕುಮಾರಸ್ವಾಮಿ ಅವರ ಅಪ್ಪಣೆ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ರು, ಇವರೇ ಕರ್ಕೊಂಡೋಗಿ ಕೂರಿಸುವಂತ ಪರಿಸ್ಥಿತಿ ಅವ್ರು ಬಂದಿದೆ. ಮತ್ತೆ ನಾನೇ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಿದ್ರು, 36,000 ಕೋಟಿ ರೂಪಾಯಿ ಚಾಮುಂಡೇಶ್ವರಿ ಸೋತರು, ರಾಜ್ಯದಲ್ಲಿ ಮತ್ತೆ ಬಿಜೆಪಿ 7-8 ಸೀಟು ಗೆಲ್ಲೋದಿಲ್ಲ ಅಂತ ಹೇಳಿದ್ರು, ಅವ್ರು 1 ಸೀಟಿಗೆ ಗೆಲ್ಲಿದ್ದಾರೆ. ಏನೇನು ಸಿದ್ದರಾಮಯ್ಯನವರು ಆಗಲ್ಲ ಅಂತಾರೋ ಅದಾಗತ್ತೆ, ಆಗತ್ತೆ ಅನ್ನೋದು ಆಗಲ್ಲ ನಡೆ.